ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಎಲ್ರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಸೊ ಈಗ ಸಪೋರ್ಟ್ ಮಾಡ್ತಾ ಇರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೊಸದಾಗಿ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗಿದೆ ನೋಟಿಫಿಕೇಶನಲ್ಲಿ. ಸೊ ಫ್ರೆಂಡ್ಸ್, ಇವತ್ತು ನಾವು ನನ್ನ ಕಸಿನ್ ಎಂಗೇಜ್ಮೆಂಟ್ನ ಅಟೆಂಡ್ ಮಾಡ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗು ಎಲ್ಲ ಹೋಗ್ತಾ ಇದ್ದೀವಿ. ನನ್ನ ಕಸಿನ್ ಅಂದರೆ ನಮ್ಮ ಮಮ್ಮಿ ಅಕ್ಕನ ಮಗ. ಸೊ ಅವ್ರ ಎಂಗೇಜ್ಮೆಂಟ್ನ ಅಟೆಂಡ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ನಾನು ಯಾವ ಥರ ರೆಡಿ ಆಗ್ತೀನಿ ಮತ್ತು ನಾನು ಯಾವ ಜುವೆಲ್ಸ್ನ ವೇರ್ ಮಾಡ್ತೀನಿ ಎಲ್ಲ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ನಾನು ಯಾವ ಸ್ಯಾರಿ ಹಾಕೊತೀನಿ ಅಂತ ತೋರಿಸ್ತೀನಿ ಇವತ್ತು. ಫ್ರೆಂಡ್ಸ್ ನೋಡಿ, ಮೆರೂನ್ ಕಲರ್ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಕಲರ್ ಇದು, ತುಂಬ ಚೆನ್ನಾಗಿದೆ, ತುಂಬ ರಿಚ್ಚಾಗಿ ಕಾಣುತ್ತೆ ನನಗೆ. ಈ ಶೇಡ್ ನನಗೆ ತುಂಬಾ ಇಷ್ಟ. ಇದು ನನ್ನ ಮ್ಯಾರೇಜ್ ಟೈಮಲ್ಲಿ ತೊಗೊಂಡಿದ್ದಿದ್ದು ನಾನು. ಸೊ ತುಂಬ ಇಷ್ಟಪಟ್ಟು ತೊಗೊಂಡೆ. ಸೊ ಇವಾಗ ನಾನು ನನ್ನ ಕಸಿನ್ ಎಂಗೇಜ್ಮೆಂಟ್ಗೆ ವೇರ್ ಮಾಡ್ತಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತೀನಿ ನನ್ನ ಸ್ಯಾರಿ ಎಲ್ಲ ಹಾಕೊಂಡ ಮೇಲೆ ಯಾವ ಥರ ಕಾಣುತ್ತೆ ಅಂತ. ನೋಡಿ ಇದ್ರ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ. ಫ್ರಂಟ್ ಈ ಥರ ಇದೆ. ಸೊ ಬ್ಯಾಕ್ ಸೈಡ್ ಈ ಥರ ಇದೆ. ಫ್ರೆಂಡ್ಸ್, ತುಂಬ ಜನ ಕೇಳಿದ್ರಿ ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ವಿಡಿಯೋ ಹಾಕಿದಾಗ, ಮೈತ್ರಿ ನೀವು ಬ್ಲೌಸ್ ಕಲೆಕ್ಷನ್ ಹಾಕಿ ವಿಡಿಯೋ ಮಾಡಾಕಿ ಅಂತ. ಸೊ ನೆಕ್ಸ್ಟ್ ನಾನು ಹಾಕ್ತೀನಿ ನಿಮಗೆ ನನ್ನ ಹತ್ರ ಬ್ಲೌಸ್ ಕಲೆಕ್ಷನ್, ಎಷ್ಟು ಬ್ಲೌಸ್ ಕಲೆಕ್ಷನ್ಸ್ ಇದೆ ಮತ್ತು ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಎಲ್ಲ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಈಗಾಗಲೇ ತುಂಬ ಲೇಟ್ ಆಗಿದೆ, ಬೇಗ ಬೇಗ ರೆಡಿ ಆಗಬೇಕು. ಸೊ ಬ್ಯಾಂಗ್ಳೂರಲ್ಲಿ ಫಂಕ್ಷನ್ ಇರೋದು, ಸೊ ನಾವು ಇಲ್ಲಿಂದ ಹೊರಡೋದು ತುಂಬ ಲೇಟ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಈಗ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ, ನಾನು ರೆಡಿಯಾಗಿ ಪಾಪನ ರೆಡಿ ಮಾಡಬೇಕು. ಸೊ ಫಂಕ್ಷನ್ ಇರೋದು ಬ್ಯಾಂಗ್ಳೂರ್ನಲ್ಲಿ, ಅಪ್ಪ ಅಮ್ಮನೂ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಮನೆಗೆ ಹೋಗಿ ಪಿಕ್ ಮಾಡಬೇಕು. ಸೊ ತುಂಬಾ ಲೇಟ್ ಆಗಿಬಿಡುತ್ತೆ. ಫ್ರೆಂಡ್ಸ್, ನಾನು ರೆಡಿಯೆಲ್ಲ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಫಂಕ್ಷನ್ ಎಲ್ಲ ಹೇಗಾಗುತ್ತೆ ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಮಿಸ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ ವಿಡಿಯೋನ. ಸೊ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ರೆಡಿ ಎಲ್ಲ ಆಗಿ ಆಯಿತು, ಸ್ವಲ್ಪ ಲೇಟ್ ಆಗೋಯಿತು. ನೋಡಿ ಯಾವ ಥರ ರೆಡಿಯಾಗಿದ್ದೀವಿ ಅಂತ. ನಾನು, ನನ್ನ ಮಗ, ನಾನು ಹೇಗೆ ಕಾಣ್ತಿದ್ದೀನಿ, ನನ್ನ ಮಗ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾನು ಯಾವ ಜುವೆಲ್ಸ್ನ ವೇರ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ತನಿಷ್ಕದಲ್ಲಿ ತೊಗೊಂಡಿದ್ದು, ನನ್ನ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ನನ್ನ ಹಸ್ಬೆಂಡ್ ಪ್ರೆಸೆಂಟ್ ಮಾಡಿದ್ದು. ಫ್ರೆಂಡ್ಸ್, ಮನೆಯಿಂದ ಓಡ್ತಾ ಇದ್ದೀವಿ, ಸ್ವಲ್ಪ ಲೇಟ್ ಆಗೋಯಿತು ರೆಡಿ ಆಗೋದು. ಸ್ಯಾರಿ ಹಾಕೊಬೇಕಲ್ವಾ, ಸೊ ಸ್ವಲ್ಪ ಲೇಟ್ ಆಗೋಯಿತು. ಇನ್ನು ಅಪ್ಪ ಅಮ್ಮನ ಮನೆಗೆ ಹೋಗಿ ಅಪ್ಪ ಅಮ್ಮನೂ ಕೂಡ ಪಿಕ್ ಮಾಡಬೇಕು. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ನನ್ನ ಸ್ಯಾರಿ ಮತ್ತು ನನ್ನ ಜುವೆಲ್ಸ್ ಎಲ್ಲ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಮತ್ತು ನನ್ನ ಸ್ಯಾರಿ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಜುವೆಲ್ಸ್ನ ನಾನು ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ತೊಗೊಂಡಿದ್ದು, ನನ್ನ ಹಸ್ಬೆಂಡ್ ನನಗೆ ಪ್ರೆಸೆಂಟ್ ಮಾಡಿದ್ದು. ಟೋಟಲ್ 85 grams ಇದೆ ಅದು. ನನ್ನ ಮಗ ಅಂತೂ ಅವ್ರ ತಾತನ ತುಂಬಾ ಮಿಸ್ ಮಾಡ್ಕೊತಿದ್ದ, ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದ ಅವ್ರ ಜೊತೆ. ನಮ್ಮ ಜೊತೆ ನಮ್ಮ ಚಿಕ್ಕಮ್ಮನು ಕೂಡ ಬಂದರು. Thank you.
ಫ್ರೆಂಡ್ಸ್ ನೋಡಿ ಎಂಗೇಜ್ಮೆಂಟ್ ರಿಂಗು, ತುಂಬಾ ಚೆನ್ನಾಗಿತ್ತು ಕಪಲ್ ರಿಂಗು. ಫ್ರೆಂಡ್ಸ್, ಫಂಕ್ಷನ್ ಎಲ್ಲ ಆಯಿತು. ಸೊ ಮನೆಗೆ ಹೊರಟ್ವಿ ನಾವು. ನೋಡಿದ್ರಿ ಅಲ್ವಾ ಫಂಕ್ಷನ್ ಎಲ್ಲ ಹೇಗಾಯಿತು ಅಂತ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಲೈಕ್, ಶೇರ್, ಕಮೆಂಟ್ ಮಾಡಿ, ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಮಗ ಅಂತೂ ಮಲ್ಕೊಂಡೇ ಬಿಟ್ಟ. ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.